ಪರಿಶುದ್ಧನಾಗಿರುವಂಥ ತನ್ನನ್ನು ನಂಬಿದವರನ್ನು ಪರಿಶುದ್ಧರನ್ನಾಗಿ ಮಾಡಿ ಪವಿತ್ರೀಕರಿಸುವ ಏಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ವೀಕ್ಷಿಸುತ್ತಿರುವಂಥ ತಮ್ಮೆಲ್ಲರಿಗೂ ವಂದಿಸುತ್ತ ಅಷ್ಟು ಮಾತ್ರವಲ್ಲದೆ ಸಕಲವನ್ನು ಪರಿಪಾಲಿಸುವಂಥ ತಂದೆಯಾದ ದೇವರಿಗೆ ಏಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಒಂದು ಸಮಯವನ್ನು ನಮಗೆ ಒದಗಿಸಿಕೊಟ್ಟದ್ದಕ್ಕಾಗಿ ಘನ ಮಾನ ಮಹಿಮೆಗಳು ಉಂಟಾಗಲಿ ದೇವರ ಆ ಮಹಾನ್ ಕೃಪೆಯೇ ಮತ್ತೊಂದು ಆವರ್ತಿ ಆತನ ವಾಕ್ಯಗಳನ್ನು ಆಲಿಸುವಂತೆ ನಮಗೆ ದೇವರಿ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾನೆ ಆತನ ಕೃಪೆಯೇ ಈ ಒಂದು ಸಮಯವಲ್ಲಿ ಸಮಯದಲ್ಲಿ ಆತನ ಸನ್ನಿಧಿಯಲ್ಲಿ ಸಮಯವನ್ನು ಕಳೆಯುವಂತೆ ಮಾಡಿದ್ದೆ ಇಂದಿನ ಒಂದು ವಾಕ್ಯದ ಧ್ಯಾನವು ನಂಬಿಕೆಯ ನಾಯಕರು ಎನ್ನುವಂಥ ಈ ಶೀರ್ಷಿಕೆಯಲ್ಲಿನ ಇವತ್ತಿನ ವಾಕ್ಯದಲ್ಲಿ ನಾವು ಧ್ಯಾನಿಸುವಂಥ ವ್ಯಕ್ತಿ ಆ ನೌಕನು ಆ ನೌಕನು ಸಹ ನಂಬಿಕೆಯ ನಾಯಕರುಗಳ ಪಟ್ಟಿಯಲ್ಲಿ ಆತನನ್ನು ನಾವು ಕಾಣಬಹುದು ಆ ನೌಕನ ಜೀವನದ ಕುರಿತಾಗಿ ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಆಧ್ಯಾತ್ಮಿಕ ಜೀವನವೂ ಸಹ ಬಲಗೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡುವ ಹಾಗೆ ಆಲಿಸುವ ಮಾತುಗಳನ್ನು ಅರ್ಥೈಸಿಕೊಳ್ಳುವ ಜ್ಞಾನವನ್ನು ಸಹ ನಮಗೆ ದಯಪಾಲಿಸುವಂತೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿರುವ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ಸಮಯದಲ್ಲಿ ಪವಿತ್ರಾತ್ಮ ದೇವರ ಸಹಾಯವನ್ನು ದಯಪಾಲಿಸಿ ನಮ್ಮೊಂದಿಗೆ ನೀವು ಮಾತನಾಡಿ ಎಂಬುದಾಗಿ ಯೇಸುವ ನಾಮದಲ್ಲಿ ಬೀಳುತ್ತೇವೆ ತಂದೆ ಅಮೈನ್ ಆನೋಕನು ಜಲಪ್ರಳಯಕ್ಕೆ ಮುಂಚೆ ಬದುಕಿದ ಜನರಲ್ಲಿನ ಒಬ್ಬನು ಆಗಿದ್ದಾನೆ ಯಾನೋಕನು ಬದುಕಿದಂಥ ಆತನ ಒಂದು ಜೀವನದಲ್ಲಿ ಆತನು ಜೀವಿಸಿದ್ದು ಒಟ್ಟು ಮುನ್ನೂರ ಅರವತ್ತೈದು ವರ್ಷಗಳು ಆದರೆ ದೇವರ ಜೊತೆಯಲ್ಲಿ ಆತನು ಅನ್ಯೋನ್ಯವಾಗಿ ನಡೆದುಕೊಂಡದ್ದು ಮುನ್ನೂರು ವರ್ಷಗಳು ಮುನ್ನೂರು ವರ್ಷಗಳು ಆತನು ದೇವರಲ್ಲಿ ಅನ್ಯೋನ್ಯತೆಯಲ್ಲಿ ನಡೆದುಕೊಂಡನು ಮತ್ತು ಆತನು ಒಟ್ಟು ಮುನ್ನೂರ ಅರವತ್ತೈದು ವರ್ಷಗಳು ಬದುಕಿದನು ಜಲಪ್ರಳಯಕ್ಕೆ ಮುಂಚೆ ಹತ್ತು ಮಂದಿ ಮಹಾಪುರುಷರು ಜನಿಸಿರ್ತಕ್ಕಂಥ ಅಥವಾ ಅವರು ಜೀವಿಸಿರ್ತಕ್ಕಂಥ ಒಂದು ಪಟ್ಟಿ ಸತ್ಯವೇಧದಲ್ಲಿ ನಾವು ಕಾಣುತ್ತೇವೆ ಅವರುಗಳು ಹೆಚ್ಚಿನ ಒಂದು ಆಯುಷ್ಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣುತ್ತೇವೆ ಅದರಲ್ಲಿ ಹಾನೋಕನು ಒಬ್ಬನಾಗಿ ಅಲ್ಲಿ ನಾವು ಕಾಣುವಂಥವರಾಗಿದ್ದೇವೆ ಈ ದೇವರನ್ನು ಮೆಚ್ಚಿದನು ದೇವರನ್ನು ತನ್ನ ಕ್ರಿಯೆಗಳ ಮುಖಾಂತರ ಆತನು ಮೆಚ್ಚಿಸಿದನು ಆ ನೋಕನನ್ನು ದೇವರು ಮೆಚ್ಚಿ ಆ ನೋಕನ ನಿಮಿತ್ತ ದೇವರು ಸಂತೋಷ ಪಟ್ಟಿರತಕ್ಕಂಥದ್ದನ್ನು ಸಹ ನಾವು ಆ ಒಂದು ಆತನ ಚರಿತೆಯನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ನಾವು ಮನಗಾಣುತ್ತೇವೆ ಅಷ್ಟು ಮಾತ್ರವಲ್ಲದೆ ಈತನು ಸರ್ವ ಸಾಮಾನ್ಯ ಮನುಷ್ಯನಾದರೂ ಸಾಮಾನ್ಯ ಮನುಷ್ಯರಂತೆ ಆತನು ಸಾವನ್ನು ಕಾಣಲಿಲ್ಲ ಸತ್ಯವೇ ತಿಳಿಸುತ್ತದೆ ಆತನು ಸಾವನ್ನು ಕಾಣದೇ ಪರಲೋಕಕ್ಕೆ ಆತನು ಒಯ್ಯಲ್ಪಟ್ಟನು ಅನೇಕರು ಈ ಆಧ್ಯಾತ್ಮಿಕ ಜೀವನದ ಪಯಣವು ಬಹು ಕಷ್ಟಕರವಾಗಿರ್ತಕ್ಕಂಥದ್ದು ಈ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ನಂಬಿಗಸ್ಥರಾಗಿ ಭಕ್ತಿ ಶ್ರದ್ಧೆಗಳಿಂದ ಮುನ್ನಡೆಯಲಿಕ್ಕೆ ಅದು ಕುಟುಂಬವನ್ನು ಹೊಂದಿ ಈ ರೀತಿಯಾದಂಥ ಭಕ್ತಿ ಶ್ರದ್ಧೆಗಳಿಂದ ನಾವು ಮುನ್ನಡೆಯಲು ಸಾಧ್ಯವಿಲ್ಲ ಎಂದು ಹೇಳುವುದು ಉಂಟು ಆದರೆ ಹಾನೋಕನ ಜೀವಿತವು ನಮಗೆ ಅಂಥವರುಗಳಿಗೆ ಸವಾಲಾಗಿದೆ ಹಾನೋಕನು ಸಹ ಆತನು ಮಕ್ಕಳನ್ನು ಪಡೆದನು ಅಂದರೆ ಆತನಿಗೂ ಕುಟುಂಬವಿತ್ತು ಎಂದು ಸತ್ಯವೇದ ತಿಳಿಸುತ್ತದೆ ಮೆತುಶೀಲನೂ ಸಹ ಮೆತಿಶೀಲನು ಹಾನೋಕನ ಮಗನಾಗಿದ್ದನು ಆತನು ಹೆಚ್ಚಿನ ವರ್ಷಗಳು ಆತನು ಬದುಕಿದ ಆತನು ಮೆತ್ತೂಶೀಲನು ಅನ್ನ ಸತ್ಯವೇದದಲ್ಲಿ ನಾವು ಕಾಣುತ್ತೇವೆ ಮಕ್ಕಳನ್ನು ಹೊಂದಿದಾಗ್ಯೂ ಕುಟುಂಬವನ್ನು ಹೊಂದಿದಾಗ್ಯೂ ಸಹ ಕುಟುಂಬವನ್ನು ಹೊಂದಿಯೂ ದೇವರಲ್ಲಿ ಅನ್ಯೋನ್ಯತೆಯಲ್ಲಿ ನಾವು ಬೆಳೆಯಬಹುದು ದೇವರ ಒಂದು ಆಜ್ಞಾನುಸಾರವಾಗಿ ನಾವು ಜೀವಿಸಬಹುದು ಎನ್ನುವುದಕ್ಕೆ ಹಾನೋಕನ ಜೀವನ ಒಂದು ಸಾಕ್ಷಿಯಾಗಿದೆ ಅಷ್ಟು ಮಾತ್ರವಲ್ಲದೆ ಆನೋಕನು ಜೀವಿಸಿದಂಥ ಆ ಒಂದು ಕಾಲಘಟ್ಟದಲ್ಲಿ ಏಸು ಕ್ರಿಸ್ತನ ಮೊದಲನೇ ಬರೋಣವೇ ಆಗಿರಲಿಲ್ಲ ಅದರಲ್ಲೂ ಕ್ರಿಸ್ತನ ಎರಡನೇ ಬರೋಣದ ಕುರಿತಾಗಿ ಹಾನೋಕನಿಗೆ ಒಂದು ಪ್ರವಾದನೆ ಆತನ ಹಾನೋಕನ ಪ್ರವಾದನೆ ತಿಳಿಸ್ತಾನೆ ಯೇಸು ಕ್ರಿಸ್ತನ ಎರಡನೇ ಬರೋಣದ ಕುರಿತಾಗಿ ಆತನು ದಿವ್ಯ ದೃಷ್ಟಿಯನ್ನು ಆತನು ಸಹ ಆತನಾಗಿದ್ದನು ಯಾಕೆಂದರೆ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಆತನು ನಡೆದದ್ದರಿಂದ ಕ್ರಿಸ್ತ ಎರಡನೇ ಭರಣದ ಕುರಿತಾಗಿಯೂ ಸಹ ಆತನು ಪ್ರವಾದಿಸಿದನು ಅನೋಕುನು ಅಷ್ಟು ದೇವರಲ್ಲಿ ಭಯಭಕ್ತಿಯುಳವನಾಗಿ ನಡೆದನು ಮರಣವನ್ನು ಕಾಣದೇ ಆತನು ಒಯ್ಯಲ್ಪಟ್ಟನು ಎಂದು ನಾವು ಓದುವಂತಹ ಸಂದರ್ಭದಲ್ಲಿ ಕೆಲವರು ಅಂದುಕೊಳ್ಳಬಹುದು ಅಂದರೆ ಆನೋಕನ ಜೀವಿಸುವಂಥ ಸಂದರ್ಭದಲ್ಲಿ ಹಾನೋಕನ ಕಾಲದಲ್ಲಿದ್ದಂಥ ಜನರು ಎಲ್ಲರೂ ಒಳ್ಳೆಯವರಾಗಿರಬೇಕು ಆನೋಕನಂತೆ ಎಲ್ಲರೂ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು ಆತನ ಒಂದು ಕಾಲಘಟ್ಟದಲ್ಲಿ ಜನಗಳು ಸಹ ಅವರು ದೇವರ ಒಂದು ಭಕ್ತಿಯನ್ನು ಹೊಂದಿದವರಾಗಿರಬೇಕು ಅದಕ್ಕೆ ಆತನು ಆನೋಕನ ಆ ರೀತಿ ಜೀವಿಸಲಿಕ್ಕೆ ಸಾಧ್ಯವಾಗಿರಬೇಕು ಆದರೆ ಈಗಿನ ಕಾಲದಲ್ಲಿ ಆ ರೀತಿ ಜೀವಿಸಲಿಕ್ಕೆ ನಮ್ಮಿಂದ ಆಗಲ್ಲ ಈಗಿನ ಕಾಲವು ಬಹು ದುಷ್ಟರಿಂದ ತುಂಬಿರತಕ್ಕಂಥ ಕಾಲ ಅನ್ಯಾಯವೇ ಮುನ್ನಡೆಯುತ್ತಿರುವಂಥ ಕಾಲ ಎಂದು ಹೇಳುತ್ತಿರಬಹುದು ವಾಸ್ತವಕ್ಕೆ ಅವನೋಕುನ ಜೀವಿಸಿದಂತಹ ಆ ಒಂದು ಕಾಲದಲ್ಲಿಯೂ ಸಹ ಬಹು ಭಯಂಕರವಾಗಿತ್ತು ದುಷ್ಟ ಜನರಿಂದ ತುಂಬಿತ್ತು ಭಕ್ತಿಹೀನರಿಂದ ತುಂಬಿತ್ತು ಆ ಮನುಷ್ಯರ ದುಷ್ಟತನವದ ನಿಮಿತ್ತವೇ ದೇವರು ಆ ಮಹಾನ್ ಜಲಪ್ರಳಯವನ್ನು ಬರಮಾಡಿ ಅಂದಿನ ದುಷ್ಟ ಜನರನ್ನು ನಾಶ ಮಾಡಿದನು ಆ ಜಲಪ್ರಳಯಕ್ಕೆ ಮುಂಚೆ ಬದುಕಿದವರ ಆ ಒಂದು ಪಟ್ಟಿಯಲ್ಲಿ ಆ ಬರುತ್ತಾನೆ ಜಲಪ್ರಳಯಕ್ಕೆ ಮುಂಚೆ ಆತನು ಬದುಕಿದ್ದನು ಅಂದರೆ ಆತನ ಸಮಯದಲ್ಲಿ ಆತನ ಕಾಲಘಟ್ಟಲ್ಲಿದ್ದಂಥ ಜನಗಳು ಎಲ್ಲರೂ ದೇವರ ಭಯಭಕ್ತಿಯಲ್ಲಿದ್ದಂಥವರಾಗಿರಲಿಲ್ಲ ಆಗಿರಲಿಲ್ಲ ನೂಕನು ದುಷ್ಟರ ಮಧ್ಯದಲ್ಲಿ ಶಿಷ್ಟನಾಗಿ ಬದುಕುವುದು ಬಹು ಕಷ್ಟಕರವಾಗಿತ್ತು ಆತನು ಜೀವನದಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗಿತ್ತು ಹೀಯಾಳಿಕೆಗಳನ್ನು ಆತನು ಎದುರಿಸಬೇಕಾಗಿತ್ತು ಆದರೂ ಸಹ ದೇವರಲ್ಲಿನ ಭಯಭಕ್ತಿಯನ್ನು ಆತನು ಬಿಟ್ಟುಕೊಡಲಿಲ್ಲ ಅಷ್ಟು ಮಾತ್ರವಲ್ಲದೆ ಆದಿಕಾಂಡದಲ್ಲಿ ಅನೂಕನ ಕುರಿತಾದಂಥ ಒಂದು ವಿಚಾರಗಳನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಆದಿಕಾಂಡ ಐದನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನ ಆದಿಕಾಂಡ ಐದನೇ ಅಧ್ಯಾಯದ ಇಪ್ಪತ್ತು ಒಂದನೇ ವಚನದಲ್ಲಿ ಇರಿ ತಿಳಿಸ್ತದೆ ಹಾನೂಕನು ಅರವತ್ತೈದು ವರ್ಷದವನಾದಾಗ ಮೆತುಶಲನನ್ನು ಪಡೆದನು ಮೆತುಶಲನು ಹಾನೂಕನ ಮಗನಾಗಿದ್ದನು ಎನ್ನುವಂಥದ್ದು ಈ ಮೆತುಶಲನೆ ಎಲ್ಲ ಜಲಪಳಯಕ್ಕೆ ಮುಂಚೆ ಬದುಕಿದಂಥ ಎಲ್ಲ ಮಹಾನ್ ಪುರುಷರಲ್ಲಿ ಆತನು ಹೆಚ್ಚು ಆಯುಷ್ಯನ್ನು ಪಡೆದಿರತಕ್ಕಂಥದ್ದನ್ನು ಯಾರು ಮೆತುಶೈಲನು ಹಾನೂಕನ ಮಗನು ಒಂಬೈನೂರ ಅರವತ್ತೊಂಬತ್ತು ವರ್ಷಗಳು ಬದುಕಿದನು ಕುಟುಂಬ ಒಬ್ಬ ಗೃಹಸ್ಥನಾಗಿದ್ದ ಹಾನೋಕನು ಮತ್ತು ದೇವರಲ್ಲಿ ಭಯಭಕ್ತಿ ಉಳವತನಾಗಿ ಬದುಕಿದನು ಇಪ್ಪತ್ತೆರಡನೇ ವಚನ ಐದನೇ ಅಧ್ಯಾಯ ಆದಿಕಾಂಡ ಇಪ್ಪತ್ತೆರಡನೇ ವಚನದಲ್ಲಿ ಮೆತು ಶೆಲನು ಹುಟ್ಟಿದ ಮೇಲೆ ಹಾನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ ಮುನ್ನೂರು ವರ್ಷ ಬದುಕಿದನು ನೋಡಿ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಅಂದರೆ ಆತನಿಗೂ ಕುಟುಂಬ ಇತ್ತು ಮಕ್ಕಳು ಹೊಂದಿದನು ಆತನು ಮಕ್ಕಳನ್ನು ಸಹ ಆದರೂ ಸಹ ದೇವರಲ್ಲಿನ ಅನ್ಯೋನ್ಯತೆಯಲ್ಲಿ ಆತನು ಬೆಳೆದನು ನಡೆದನು ಎಷ್ಟು ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಅವನು ಬದುಕಿದ ಕಾಲವೆಲ್ಲ ಮುನ್ನೂರ ಅರವತ್ತೈದು ವರ್ಷ ಹಾನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದರಿಂದ ಕಾಣದೇ ಹೋದನು ದೇವರಲ್ಲಿ ಅನ್ಯೋನ್ಯತವಾಗಿ ನಡೆದುಕೊಂಡುದರಿಂದ ದೇವರು ಆತನನ್ನು ಕರೆದನು ಆತನ ಮರಣವನ್ನು ಕಾಣಲಿಲ್ಲ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹನ್ನೊಂದನೇ ಅಧ್ಯಾಯದ ಐದನೇ ವಚನದಲ್ಲಿ ಇಬ್ರೇರು ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯದ ಐದನೇ ವಚನದಲ್ಲಿ ಹಾನೋಕನ ಕುರಿತಾಗಿ ಈ ರೀತಿ ತಿಳಿಸಲ್ಪಟ್ಟಿದೆ ಹಾನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ ದೇವರಲ್ಲಿನ ಹಾನೋಕನ ನಂಬಿಕೆ ಆತನ ಮರಣವನ್ನು ಕಾಣದೆ ಒಯ್ಯಲ್ಪಡಲಿಕ್ಕೆ ಕಾರಣವಾಯಿತು ಅಷ್ಟು ಮಾತ್ರವಲ್ಲದೆ ಅವನನ್ನು ದೇವರು ತೆಗೆದುಕೊಂಡು ಹೋದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದನೆಂದು ಸಾಕ್ಷಿ ಉಂಟು ಆತನ ಮರಣವನ್ನು ಅನುಭವಿಸದೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿನ ಜೀವಿತ ಯಾವ ರೀತಿ ಇತ್ತು ಆತನು ದೇವರಿಗೆ ಮೆಚ್ಚುಗೆಯಾಗಿದ್ದನು ದೇವರು ಮೆಚ್ಚುವಂಥ ಕಾರ್ಯಗಳನ್ನು ಮಾಡುವತನಾಗಿದ್ದನೆಂಬುದಾಗಿ ಸಾಕ್ಷಿ ಉಂಟೆಂದು ಸತ್ಯವೇದವು ನಮಗೆ ಸಾಕ್ಷೀಕರಿಸುತ್ತದೆ ಅನೋಕುನ ದೇವರಲ್ಲಿ ಅನ್ಯೋನ್ಯವಾಗಿ ನಡೆದುಕೊಂಡನು ಅಂದರೆ ಆತನು ಕ್ರಿಯಾಶೀಲನಾಗಿದ್ದನು ಎಂದರ್ಥ ದೇವರು ಹೇಳುವಂತ ಆ ಮಾತುಗಳಿಗೆ ಆತನು ಸ್ಪಂದಿಸ್ತಾ ಇದ್ದನು ಅನ್ಯೋನ್ಯತೆಯಲ್ಲಿ ನಡೆಯುತ್ತಿದ್ದನು ಎಂದರೆ ದೇವರೊಂದಿಗೆ ಆತನು ನಿಕಟ ಸಂಬಂಧವನ್ನು ತಂದೆ ಮಕ್ಕಳೊಂದಿಗಿದ್ದಂತಹ ಆ ಒಂದು ಪ್ರೀತಿಯ ಬಾಂಧವ್ಯ ಸಂಬಂಧವನ್ನು ಸಹ ಆ ನೌಕನ್ನು ಹೊಂದಿದನು ಆದ್ದರಿಂದ ಆತನು ಮರಣವನ್ನು ಕಾಣದೆ ಆತನು ಒಯ್ಯಲ್ಪಟ್ಟನು ಎಂಬುದಾಗಿ ಸತ್ಯವೇದಲ್ಲಿ ನಾವು ನೋಡುತ್ತೇವೆ ಅಷ್ಟು ಮಾತ್ರವಲ್ಲದೆ ಈ ಒಂದು ಪರಿಶುದ್ಧ ಗ್ರಂಥದಲ್ಲಿ ತಿಳಿಸಲ್ಪಟ್ಟಿರತಕ್ಕಂಥದ್ದು ಆನೋಕನಲ್ಲಿ ಇದ್ದಂಥ ಒಂದು ಯಾವ ಒಂದು ವಿಷಯ ಅಥವಾ ಯಾವುದು ಆನೋಕನನ್ನು ಈ ರೀತಿಯಾಗಿ ಆತನನ್ನು ಕುರಿತಾದ ಸಾಕ್ಷಿಯನ್ನು ಸತ್ಯವೇಧದಲ್ಲಿ ಲಿಖಿಸುವ ಹಾಗೆ ಮಾಡಿತು ಎಂದರೆ ಒಂದೇ ಒಂದು ಆನೋಕನು ದೇವರಲ್ಲಿ ಆ ಒಂದು ನಂಬಿಕೆಯನ್ನು ದೃಢವಾದಂಥ ನಂಬಿಕೆಯನ್ನು ಹೊಂದಿದ್ದನು ದೇವರಲ್ಲಿ ಆ ಒಂದು ದೃಢವಾದಂಥ ನಂಬಿಕೆಯನ್ನು ಅದನ್ನು ಇಟ್ಟದ್ದರಿಂದಲೇ ಆ ಅನೋಕನ ಕುರಿತಾಗಿ ಮಹಾ ಪಟ್ಟಿಯಲ್ಲಿ ಸಹ ಲಿಖಿಸಿರ್ತಕ್ಕಂಥದ್ದನ್ನು ನಾವು ಕಾಣುತ್ತೇವೆ ಅನೇಕ ವೇಳೆ ಮನುಷ್ಯರಾದ ನಾವುಗಳು ನೋಡಿ ನಂಬುವುದಕ್ಕೆ ನಾವು ಮುಂದಾಗುತ್ತೇವೆ ಸತ್ಯವೇದ ತಿಳಿಸ್ತದೆ ಎರಡನೇ ಕೊರದವರು ಬರೆದ ಪತ್ರಿಕೆ ಐದನೇ ಅಧ್ಯಾಯದ ಏಳನೇ ವಚನದಲ್ಲಿ ನಾವು ಅಂದರೆ ಕ್ರಿಸ್ತನ ಅನುಯಾಯಿಗಳು ದೇವರಲ್ಲಿನ ಜೀವಿಸುವ ದೇವರಲ್ಲಿನ ನಂಬಿಕೆ ಹೊಂದಿದಂಥ ನಾವುಗಳು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವೆ ನೋಡಿ ನಂಬುವಂಥದ್ದು ಅದು ಸಹಜ ಸಾಮಾನ್ಯವಾಗಿ ಇರುವಂಥ ಮನುಷ್ಯರು ಸಹ ಮಾಡುವಂಥ ಕಾರ್ಯ ಆದರೆ ನೋಡದೆ ನಂಬುವಂಥದ್ದು ಕೇವಲ ದೇವರನ್ನು ಅರಿತಂಥವರು ಮಾತ್ರ ಆ ಒಂದು ನಂಬಿಕೆಯಿಂದ ಮುನ್ನಡೆಯುತ್ತಾರೆ ಹೋಮ ಏಸು ಕ್ರಿಸ್ತನ ಪುನರುತ್ಥಾನದ ನಂತರ ಅದಕ್ಕೆ ಮುಂಚೆ ಕ್ರಿಸ್ತನ ಒಂದು ಮರಣಕ್ಕೆ ಮುಂಚೆ ಕ್ರಿಸ್ತನೊಂದಿಗೆ ನಡೆದವನಾಗಿದ್ದರೂ ಸಹ ಕ್ರಿಸ್ತನ ಒಂದು ಕಾರ್ಯಗಳನ್ನು ಆತನು ನೋಡಿದವನಾಗಿದ್ದರೂ ಸಹ ಕ್ರಿಸ್ತನು ಆತನ ಸಾವಿಗೆ ಮರಣಕ್ಕೆ ಮುಂಚೆ ಆತನು ಹೇಳಿದ್ದನು ಮನುಷ್ಯ ಕುಮಾರನನ್ನು ಈ ರೀತಿ ದುಷ್ಟರ ಕೈಗೆ ಒಪ್ಪಿಸ ಒಪ್ಪಿಸ ಒಪ್ಪಿಸುತ್ತಾರೆ ಆ ನಂತರ ತದನಂತರ ಮರಣ ಹೊಂದಿ ಆತನು ತಿರುಗಿ ಮೂರನೇ ದಿನದಲ್ಲಿ ಎದ್ದು ಬರುತ್ತಾನೆ ಎಂದು ಮುಂಚೆ ತಿಳಿಸಿದ್ದರೂ ಸಹ ಕ್ರಿಸ್ತನು ಹೇಳದಂತೆ ಎದ್ದು ಬಂದಾಗ ರೋಮ ನಂಬಲಿಕ್ ನಂಬಲಿಲ್ಲ ನಾನು ಕ್ರಿಸ್ತನಾಗೆ ಆದಂಥ ಆ ಒಂದು ಕೈಗಳಲ್ಲಿ ಆದಂಥ ಗಾಯಗಳಲ್ಲಿ ನನ್ನ ಬೆರಳನ್ನು ಇಟ್ಟು ನೋಡುವುದ ನೋಡದ ಹೊರತು ನಾನು ನಂಬುವುದಿಲ್ಲ ಎಂದನು ಆ ಹೇಳ್ತಾನೆ ಕ್ರಿಸ್ತನು ನೋಡಿ ನಂಬುವವರಿಗಿಂತ ನೋಡದೆ ನಂಬುವನು ಧನ್ಯನು ಅದಕ್ಕೆ ಸತ್ಯವೇದ ಹೇಳುವಂಥದ್ದು ನೋಡದೆ ನಾವು ನೋಡಿ ನಂಬುವವರಲ್ಲ ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವೆ ನಮ್ಮ ಜೀವನದಲ್ಲಿ ಎಲ್ಲವೂ ಸುಗಮವಾಗಿ ಕಾಣುತ್ತಿದೆ ಎನ್ನುವಾಗ ಮಾತ್ರ ದೇವರಲ್ಲಿನ ಆಧ್ಯಾತ್ಮಿಕತೆ ಅಥವಾ ದೇವರಲ್ಲಿನ ಭಕ್ತಿ ಅದು ಬೆಳೆಯುತ್ತಿರುವಂಥದ್ದು ಅಲ್ಲ ಆ ರೀತಿ ಇರುವಂಥದ್ದಲ್ಲ ಸಾ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಂತೆ ಜೀವನ ಸಾಗುವ ಪರಿಸ್ಥಿತಿ ಕಾಣದಿದ್ದರೂ ಸಹ ನಾವು ದೇವರಲ್ಲಿ ನಂಬಿಕೆಯಿಂದ ಮುನ್ನುಡಿಯುತ್ತಲೇ ಇರುತ್ತೇವೆ ಯಾಕೆ ಕಾಣುವ ಈ ದೃಶ್ಯವಾದಗಿರ್ತಕ್ಕಂಥವುಗಳು ನಮ್ಮ ನಂಬಿಕೆಗೆ ಆಧಾರವಲ್ಲ ಕಣ್ಣಿಗೆ ಕಾಣದಂಥವುಗಳು ಆ ಪರಲೋಕದಲ್ಲಿ ನಮಗಾಗಿಡಲ್ಪಟ್ಟಿವೆ ನಮ್ಮ ಕಣ್ಣಿಗೆ ಕಾಣದಂಥ ಸೃಷ್ಟಿಕರ್ತನೂ ಸಹ ಆತನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಂಡಿದೆ ಆದ್ದರಿಂದ ಆತನ ಮೇಲಿನ ನಂಬಿಕೆಯಿಂದಾಗಿ ನಾವು ನಂಬುವವರಾಗಿ ನಮ್ಮ ಆಧ್ಯಾತ್ಮಿಕತೆಯ ಜೀವಿತವನ್ನು ಮುಂದೆ ಸಾಗಿಸ್ತೇವೆ ಎನ್ನುವಂಥದ್ದು ನಮ್ಮ ವ್ಯಕ್ತಿಗತವಾದಂಥ ಒಂದು ಜೀವಿತದಲ್ಲಿ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳುವುದಾದರೆ ನೋಡಿ ನಾವು ನಡೆಯುತ್ತಿದ್ದೆವು ಏನಾದರೂ ಅಂದುಕೊಂಡದ್ದು ಆಗದಿದ್ದರೆ ಇನ್ಯಾಕೆ ಈ ಆಧ್ಯಾತ್ಮಿಕವಾದ ಆಧ್ಯಾತ್ಮಿಕತೆಯ ಜೀವನ ಇನ್ಯಾಕೆ ನಾನು ದೇವರಲ್ಲಿನ ಭಯ ಭಕ್ತಿಯನ್ನು ಹೊಂದಿರಬೇಕು ಎನ್ನುವ ನಿರಾಶೆಯಲ್ಲಿ ಬಿದ್ದು ಹಿಂಜರಿದ ಹಿಂಜರಿದಿರತಕ್ಕಂಥದ್ದಿದೆ ಅಂದರೆ ಆ ರೀತಿ ಇರುವುದಾದರೆ ಖಂಡಿತ ನಮ್ಮನ್ನು ನಾವು ನೋಡಿ ನಂಬುವವರಾಗಿರದಂತೆ ನಾವು ನೋಡದೆ ನಂಬಿ ಮುನ್ನಡೆಯುವಂಥವರಾಗಿರುವಂತೆ ಆ ಒಂದು ನಂಬಿಕೆಯ ದೃಢವಾದಂಥ ನಂಬಿಕೆಯನ್ನು ಹೊಂದುವುದಕ್ಕೆ ನಾವು ಪ್ರಯತ್ನ ಪಡಬೇಕು ಅಷ್ಟು ಮಾತ್ರವಲ್ಲದೆ ಆನೋಕನು ದೇವರಾಜ್ಞೆಗೆ ವಿಧೇಯನಾಗಿ ದೇವರೊಂದಿಗೆ ನಡೆದನು ಆಜ್ಞೆಗೆ ಆತನು ವಿಧೇಯನಾದ್ದರಿಂದ ದೇವರು ಆತನನ್ನು ಮೆಚ್ಚಿದನು ಯೇಸು ಕ್ರಿಸ್ತನು ಸಹ ಆತನ ಅನುಯಾಯಿಗಳಿಗೆ ತಿಳಿಸಿರ್ತಕ್ಕಂಥದ್ದು ಇಂದು ನಮಗೂ ಸಹ ಆತನ ತಿಳಿಸ್ತಾನೆ ಏನು ಅಂತಂದರೆ ಯೋಹಾನ ಬರೆದ ಸ್ವಾರ್ತೆ ಹದಿನೈದನೇ ಅಧ್ಯಾಯದ ಹದಿನಾಲ್ಕನೇ ವಚನದಲ್ಲಿ ಯೋಹಾನನ ಬರೆದ ಸ್ವಾರ್ಥೆ ಹದಿನೈದನೇ ಅಧ್ಯಾಯದಲ್ಲಿನ ಹದಿನಾಲ್ಕನೇ ವಚನ ಈ ರೀತಿ ತಿಳಿಸ್ತದೆ ಕ್ರಿಸ್ತನ ಹೇಳ್ತಾನೆ ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು ಕ್ರಿಸ್ತನು ತಿಳಿಸಿಕೊಟ್ಟಿರ್ತಕ್ಕಂಥ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ನಾವು ಯಾರೇ ಆಗಲಿ ಆತನ ಸ್ನೇಹಿತರಾಗುತ್ತೇವೆ ದೇವರು ನಮ್ಮನ್ನು ಆತನ ಸ್ನೇಹಿತರಾಗ ಮಾಡುವಂತೆ ಆತನು ಮುನ್ನಡೆಯುತ್ತಿದ್ದಾನೆ ಆತನು ಹಂಬಲಿಸುತ್ತಿದ್ದಾನೆ ಆತನ ಬಳಿಯಲ್ಲಿ ನಾವು ಇರಬೇಕೆಂದು ಆತನು ಬಯಸುತ್ತಿದ್ದಾನೆ ಆ ಮಾತ್ರ ದೇವರನ್ನು ಮೆಚ್ಚಿದನು ಆ ಮಾತ್ರ ದೇವರನ್ನು ಮೆಚ್ಚುವುದಕ್ಕೆ ಯೋಗ್ಯನು ಎಂದಿಲ್ಲ ಇಂದು ನಾವು ಸಹ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ನಾವು ಸಹ ದೇವರಲ್ಲಿ ಅನ್ಯೋನ್ಯತೆಯಲ್ಲಿ ನಡೆಯಬಲ್ಲವು ಕ್ರಿಸ್ತ ಎರಡನೇ ಸರಿ ಬರುವಂಥ ಸಂದರ್ಭದಲ್ಲಿ ಆ ಮಹಿಮ ಶರೀರವನ್ನು ಹೊಂದಿದವರಾಗಿ ನಾವು ಎತ್ತಲ್ಪಡುತ್ತೇವೆ ದೇವರಲ್ಲಿ ಭೈವ್ಯಕ್ತವರಾಗಿ ನಾವು ನಡೆಯುವುದಾದರೆ ಖಂಡಿತ ಕ್ರಿಸ್ತ ಎರಡನೇ ಭವನದಲ್ಲಿ ಹಾನೋಕನನ್ನು ಸಹ ನೋಡುವಂಥ ಒಂದು ಭಾಗ್ಯವನ್ನು ಸಹ ನಾವು ಪಡೆದುಕೊಳ್ಳುತ್ತೇವೆ ದೇವರೊಂದಿಗೆ ನಡೆಯುವುದು ಅಂದರೆ ಆತನ ಚಿತ್ತಕ್ಕೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದು ಆತನ ಚಿತ್ತವೇ ನಮ್ಮ ಜೀವಿತದಲ್ಲಿ ನೆರವೇರಲಿ ಎಂದು ನಮ್ಮನ್ನು ಸಂಪೂರ್ಣವಾಗಿ ಆತನ ಒಂದು ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಂಥದ್ದೇ ನಾವು ಆತನಿಗೆ ವಿಧೇಯರಾಗುವಂಥದ್ದೇ ನಾವು ದೇವರೊಂದಿಗೆ ನಡೆಯುವುದು ಎಂದರೆ ಕೊಳಸದವರು ಬರೆದ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ತಿಳಿಸಿರತಕ್ಕಂಥ ಒಂದು ವಿಷಯ ಅದಕ್ಕೆ ಮುಂಚೆ ದೇವರ ಚಿತ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡುವುದಂದರೆ ಅಥವಾ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆಯಬೇಕಾದರೆ ಅದು ಅಷ್ಟು ಸುಲಭವಾದಂಥ ಒಂದು ಮಾತಲ್ಲ ದೇವರೊಂದಿಗೆ ಅನ್ಯೋನ್ಯತವಾಗಿ ನಡೆಯಬೇಕಾದರೆ ತ್ಯಾಗ ಬೇಕಾಗ್ತದೆ ಜೀವನದಲ್ಲಿ ಅಷ್ಟು ಮಾತ್ರವಲ್ಲದ ಒಂದು ದೃಢ ಸಂಕಲ್ಪ ಬೇಕು ಈ ಆನೋಕನು ತ್ಯಾಗವನ್ನು ಹೊಂದಿದನು ತ್ಯಾಗಮಯ ಜೀವಿತವನ್ನು ಹೊಂದಿದನು ದೃಢ ಸಂಕಲ್ಪ ಮಾಡಿದನು ನಾನು ದೇವರೊಂದಿಗೆ ನಡೆಯಬೇಕೆಂದು ಆತನ ಸುತ್ತಮುತ್ತಲಿರ್ತಕ್ಕಂಥ ಒಂದು ಜನಗಳು ಆ ಪರಿಸ್ಥಿತಿಯ ಕುರಿತಾಗಿ ಆತನು ಆಲೋಚಿಸಲಿಲ್ಲ ಹೊರತಾಗಿ ಆತನು ನಂಬಿದಂಥ ದೃಷ್ಟಿಸಿದಂಥ ದೇವರನ್ನೇ ಆತನು ಗುರಿಯಾಗಿಟ್ಟುಕೊಂಡು ಮುಂದೆ ನಡೆದನು ಅದಕ್ಕೆ ಆತನು ದೇವರೊಂದಿಗೆ ನಡೆದನು ಎಂದು ಆತನ ಕುರಿತಾಗಿ ನಾವು ಓದುತ್ತೇವೆ ಕುಲಸದವರೆಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಈ ರೀತಿ ತಿಳಿಸಲ್ಪಟ್ಟಿದೆ ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷ ಪಡಿಸುವವರಾಗಿರಬೇಕೆಂದು ದೇವರಲ್ಲಿ ಬೇಡಿಕೊಳ್ಳುತ್ತೇನೆಂದು ಪೌಲನು ತಿಳಿಸುವಂಥದ್ದಾಗಿದ್ದಾನೆ ನಾವು ಯಾವ ರೀತಿಯಲ್ಲಿ ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕು ಆ ದೇವರನ್ನು ಸಂತೋಷ ಪಡುವ ಪಡಿಸುವವರಾಗಿ ನಾವು ದೇವರ ಚಿತ್ತಕ್ಕೆ ನಮ್ಮನ್ನು ಯಾವಾಗ ಒಪ್ಪಿಸಿಕೊಡುತ್ತೇವೋ ಖಂಡಿತವಾಗಲೂ ಸಹ ಆತನಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ನಾವು ಮಾಡಲಿಕ್ಕೆ ಮುನ್ನಡೆಯುವುದಿಲ್ಲ ಯಾಕೆ ನಮ್ಮ ಚಿತ್ತವಲ್ಲ ಹೊರತಾಗಿ ಆತನ ಚಿತ್ತವೇ ನಮ್ಮ ಜೀವನದಲ್ಲಿ ನಡೆ ನಡೆಸುವುದಕ್ಕೆ ನಾವು ಒಪ್ಪಿಸಿಕೊಟ್ಟಿದ್ದರಿಂದ ಒಂದು ವೇಳೆ ನಮ್ಮ ಚಿತ್ತವೇ ನಮ್ಮ ಜೀವನದಲ್ಲಿ ನೆರವೇ ನೆರವೇರಲಿ ಎನ್ನುವಂಥದ್ದಾಗಿ ಆ ಒಂದು ಮನಸ್ಸನ್ನು ಹೊಂದಿದರೆ ಖಂಡಿತ ದೇವರ ಮೆಚ್ಚುವ ಕಾರ್ಯವನ್ನು ನಾವು ಮಾಡಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ಅದಕ್ಕೆ ತಿಳಿಸುವಂಥದ್ದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿ ಇರಬೇಕೆಂಬುದಾಗಿ ಹನೊಕನು ತನ್ನ ಕಾಲದಲ್ಲಿ ಭವಿಷ್ಯದ ಘಟನೆಯ ಕುರಿತಾಗಿ ಆತನು ಪ್ರವಾದಿಸ್ತಾನೆ ಭವಿಷ್ಯದಲ್ಲಿ ನಡೆಯುವಂಥ ಒಂದು ಘಟನೆ ಅದನ್ನು ಇಬ್ರಿಯರೇ ಒಂದು ಯೂಧನ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಯೂಧನ ಪತ್ರಿಕೆ ಯೂಧನ ಪತ್ರಿಕೆಯಲ್ಲಿ ಒಂದೇ ಅಧ್ಯಾಯವಿರುವಂಥದ್ದು ಹದಿನಾಲ್ಕು ಮತ್ತು ಹದಿನೈದನೇ ವಚನಗಳಲ್ಲಿ ಇಂಥವರ ವಿಷಯದಲ್ಲಿ ಆದಾಮನಿಗೆ ಏಳನೇ ತಲೆಯವನಾದ ಆನೋಕನು ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಸಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಟರು ತನ್ನ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾದಿಸಿದನು ಆತನು ಪ್ರವಾದಿಸ್ತಾನೆ ಅನುಕೂಲ ಜೀವನದಲ್ಲಿ ಸಹ ಆತನ ಕಾಲಘಟ್ಟದಲ್ಲಿ ಸಹ ದುಷ್ಟರು ಅಧಿಕವಾಗಿದ್ದರು ಭಕ್ತಿ ಇಲ್ಲದ ಜನಗಳು ಜೀವಿಸುತ್ತಿದ್ದರು ಇಂದು ಸಹ ಅದೇ ರೀತಿಯಾದಂಥ ಒಂದು ವಾತಾವರಣ ನಾವು ಕಾಣುತ್ತೇವೆ ಆದರೆ ಎಲ್ಲ ಭಕ್ತಿಯರು ಭಕ್ತಿ ಇಲ್ಲದೆ ವರ್ತಿಸುವಂತ ಮಾಡುವಂಥ ಅವರ ಕೃತ್ಯಗಳಿಗೆ ತಕ್ಕಂತ ಪ್ರತಿಫಲವನ್ನು ನೀಡಲಿಕ್ಕಾಗಿ ಅತಿ ಶೀಘ್ರದಲ್ಲಿ ಯೇಸು ಕ್ರಿಸ್ತನು ಬರುತ್ತರಿದ್ದಾನೆ ಈ ಒಂದು ಕ್ರಿಸ್ತನು ಅವರೊಳಗೆ ಖಂಡಿತ ತೀರ್ಪು ಕೊಡುತ್ತಾನೆ ಅವರ ಕ್ರಿಯೆಗಳಿಗೆ ತಕ್ಕಂತೆ ಎಂಬುದನ್ನು ಆತನು ಸುಮಾರು ವರ್ಷಗಳ ಮುಂಚೆಯೇ ಮುಂಚಿತವಾಗಿ ಆತನು ಆ ಒಂದು ಕ್ರಿಸ್ತ ಎರಡನೇ ಬರೋಣದ ಕುರಿತಾದ ಒಂದು ಪ್ರವಾದನೆಯನ್ನು ಆತನು ನುಡಿತಾನೆ ಯಾಕೆ ಯೇಸು ಕ್ರಿಸ್ತನ ಬರೋಣ ಇನ್ನೂ ತಡವಾಗ್ತಾ ಇದೆ ಎಂದು ಅನೇಕ ರೀತಿಯಾದಂಥ ಅನೇಕ ವೇಳೆ ಆ ಒಂದು ಪ್ರಶ್ನೆಯೂ ಸಹ ಬರಬಹುದು ದೇವರು ತಡ ಮಾಡ್ತಾ ಇಲ್ಲ ಹೊರತಾಗಿ ಆತನು ಎಲ್ಲರೂ ಸಹ ಆತನ ಒಂದು ಉದ್ದೇಶವನ್ನು ನೆರವೇರಿಸಬೇಕು ಅಥವಾ ಆತನೊಂದಿಗೆ ಎಲ್ಲರೂ ಇರಬೇಕೆಂದು ಆತನು ಬಯಸ್ತಾ ಇದ್ದಾನೆ ಎಲ್ಲರೂ ರಕ್ಷಣೆ ಹೊಂದಬೇಕೆಂದು ಬಯಸ್ತಾ ಇದ್ದಾನೆ ಯಾರೂ ಸಹ ನಾಶವಾಗುವುದು ದೇವರಿಗೆ ಇಷ್ಟವಿಲ್ಲವಾದ್ದರಿಂದಲೇ ಆತನು ದೀರ್ಘಶಾಂತಿಯಿಂದ ನಮಗಾಗಿ ಕಾಯುತ್ತಾ ಇದ್ದಾನೆ ಇವತ್ತು ಇವತ್ತು ನಾಳೆ ಪ್ರತಿದಿನವೂ ಸಹ ಆತನು ಯೇಸು ಕ್ರಿಸ್ತನು ತನ್ನ ಕರಗಳನ್ನು ಚಾಚಿ ನಿನ್ನ ದುಷ್ಟತ್ವವನ್ನು ಬಿಟ್ಟು ನೀನು ಮಾಡುವಂಥ ಆ ದುಷ್ಕ್ರಿಯವನ್ನು ಬಿಟ್ಟು ನನ್ನ ಬಳಿಗೆ ಬಾ ಎಂದು ಆತನು ಕರಗಳನ್ನು ಚಾಚಿ ಕರೆಯುತ್ತಿದ್ದಾನೆ ನಿನಗಾಗಿಯೇ ನಾನು ಆ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣವನ್ನು ಅರ್ಪಿಸಿದ್ದೇನೆ ನೀನು ನರಳುವಂಥ ಒಂದು ಈ ಒಂದು ಕಲ್ವಾರಿ ಶಿಲ್ವೆಯಲ್ಲಿನ ಆ ಒಂದು ಹಿಂಸೆಯನ್ನು ಗೋಳಾಟವನ್ನು ನಾನು ಅನುಭವಿಸಿದ್ದೇನೆ ನಾನು ಹೊತ್ತುಕೊಂಡನು ನೀನು ನನ್ನ ಬಳಿಗೆ ಬರುವುದಾದರೆ ನಾನು ನಿನ್ನನ್ನು ಪವಿತ್ರರಾಗಿ ಮಾಡುತ್ತೇನೆ ನಾನಿರುವ ಪರಲೋಕದಲ್ಲಿ ನಿನಗೆ ಸ್ಥಳವನ್ನು ಕೊಡುತ್ತೇನೆಂಬುದಾಗಿ ನೀನು ನನ್ನ ಬಳಿಗೆ ಬರುತ್ತೆ ಎಂದು ಆತನು ಪ್ರತಿಯೊಬ್ಬರನ್ನು ಕೈಗಳ ಕೈ ಕರಗಳನ್ನು ಚಾಚಿ ಕರೆಯುತ್ತಾ ದೀರ್ಘ ಶಾಂತಿಯಿಂದ ನಮಗಾಗಿ ಕಾಯುತ್ತಾ ಇದ್ದಾನೆ ಎರಡನೇ ಪೇತ್ರ ಮೂರನೇ ಅಧ್ಯಾಯದ ಒಂಬತ್ತನೇ ವಚನದಲ್ಲಿ ಎರಡನೇ ಪೇತ್ರ ಮೂರನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಈ ರೀತಿ ತಿಳಿಸುತ್ತದೆ ಕರ್ತನು ತನ್ನ ವಾಗ್ದಾನದ ನೆರವೇರಿಸುವುದಕ್ಕೆ ತಡಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ ಯಾರಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘಶಾಂತಿ ಉಳ್ಳವನಾಗಿದ್ದಾನೆ ನಮ್ಮ ವಿಷಯದಲ್ಲಿ ಆತನು ದೀರ್ಘಶಾಂತಿ ಉಳ್ಳವನಾಗಿದ್ದಾನೆ ನಮ್ಮ ಅಂದರೆ ಯಾರು ಕ್ರಿಸ್ತನಿಂದ ಇನ್ನೂ ದೂರ ಇದ್ದಾರೋ ಯಾರು ಆತನ ತ್ಯಾಗವನ್ನು ಇನ್ನೂ ಅರಿಯದೇ ಇದ್ದಾರೋ ಯಾರು ಆತನು ಮಾತ್ರ ರಕ್ಷಣೆಯನ್ನು ಕೊಡಬಲ್ಲನು ಆತನು ಮಾತ್ರ ಪಾಪಗಳನ್ನು ಕ್ಷಮಿಸಬಲ್ಲ ಅಧಿಕಾರ ಅರಿಯದೆ ಇನ್ನೂ ತಮ್ಮನ್ನು ತಾವು ತಾವು ಸಿದ್ಧ ಮಾಡಿಕೊಂಡಿಲ್ಲವೋ ಕ್ರಿಸ್ತನ ಒಂದು ಭರವಣಕ್ಕಾಗಿ ಸಿದ್ಧ ಮಾಡಿಕೊಂಡಿಲ್ಲವೋ ಆತನಿಗೆ ಅರ್ಪಿಸಲಿಕ್ಕೆ ಅವರು ಇನ್ನೂ ಸಿದ್ಧವಾಗಿಲ್ಲವೋ ಅವರಿಗಾಗಿ ಆತನಿನ್ನು ಕಾಯ್ತಾ ಇದ್ದಾನೆ ದೀರ್ಘಶಾಂತಿಯಿಂದ ಇನ್ನೇನು ಅತಿ ಶೀಘ್ರದಲ್ಲಿಯೇ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಇನ್ನು ಬರಲಿದ್ದಾನೆ ಆತನು ಬರುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಮಾಡುವಂಥ ಅವರ ಕೃತ್ಯಗಳು ಅವರ ಕ್ರಿಯೆಗಳಿಗೆ ತಕ್ಕಂಥ ಪ್ರತಿಫಲವನ್ನು ಆತನು ನೀಡುತ್ತಾನೆ ಅಷ್ಟು ಮಾತ್ರವಲ್ಲ ದೇವರು ಯಾರನ್ನು ಒತ್ತಾಯ ಮಾಡುವುದಿಲ್ಲ ಯಾರನ್ನು ನೀನು ನನ್ನನ್ನು ನಂಬು ನನ್ನನ್ನು ನಂಬಲೇಬೇಕು ನಿನಗಾಗಿಯೇ ತಾನೇ ನಾನು ಆ ಕಲ್ವಾರಿ ಶಿಲುವೆಯಲ್ಲಿ ಪ್ರಾಣವನ್ನು ಕೊಟ್ಟದ್ದು ಆದರೆ ನೀನು ನಂಬು ಎಂದು ಯಾರನ್ನೂ ಒತ್ತಾಯ ಮಾಡುವುದಿಲ್ಲ ನನ್ನ ತ್ಯಾಗವನ್ನು ನೀನು ಅರ್ಥ ಮಾಡಿಕೊಂಡು ನನ್ನ ಬಳಿಗೆ ನೀನು ಬಾ ನಿನ್ನ ಒಂದು ಸುಕ್ಷೇಮವನ್ನು ನಿನ್ನ ಒಂದು ಸುರಕ್ಷತೆಗಾಗಿ ನಾನು ಕಾಯ್ತಾ ಇದ್ದೇನೆ ನಾನಿರುವ ಸ್ಥಳದಲ್ಲಿ ನೀನು ಇರಬೇಕೆಂದು ಆತನು ಬಯಸ್ತಾ ಇದ್ದಾನೆ ಎರಡನೇ ಕುರಿಂದವರು ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಈ ರೀತಿ ತಿಳಿಸಲ್ಪಟ್ಟಿದೆ ಎರಡನೇ ಕುರಿಂದವರು ಬರೆದ ಪತ್ರಿಕೆ ಐದನೇ ಅಧ್ಯಾಯದ ಹತ್ತನೇ ವಚನದಲ್ಲಿ ಓದುವಂಥ ಸಂದರ್ಭದಲ್ಲಿ ಎಲ್ಲ ಮನುಷ್ಯರ ಒಂದು ದಿನ ನಾವು ಆತನ ನ್ಯಾಯಾಸನದಲ್ಲಿ ನಿಂತುಕೊಳ್ಳಬೇಕಾಗಿರ್ತಕ್ಕಂಥದ್ದು ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಎಂಬುದಾಗಿ ಇನ್ನೇನು ಆತನು ಅತಿ ಶೀಘ್ರದಲ್ಲಿ ಕ್ರಿಸ್ತನು ಬರಲಿದ್ದಾನೆ ನಾವು ನಮ್ಮ ಕೃತ್ಯಗಳಾಗೆ ತಕ್ಕ ಪ್ರತಿಫಲವನ್ನು ನಾವು ಹೊಂದಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಆತ ನಿನ್ನೆನೋ ಬರಲಿದ್ದಾನೆ ಆದ್ದರಿಂದ ಅನೋಕನ ಕಾಲದಲ್ಲಿ ಆತ ನೀತಿವಂತನಾಗಿದ್ದನು ಆ ದುಷ್ಟರ ಒಂದು ಕ್ರಿಯೆಗಳಿಗೆ ಆತನು ತನ್ನ ಗಮನವನ್ನು ಕೊಡಲಿಲ್ಲ ನಾವು ಸಹ ಅನೋಕರಂತೆ ನಂಬಿಕಸ್ಥರಾಗಿದ್ದರೆ ಯೇಸು ಕ್ರಿಸ್ತರ ಎರಡನೇ ಭರಣದಲ್ಲಿ ಬರುವಾಗ ನಮಗೆ ನಮ್ಮ ಕೃತ್ಯಗಳಿಗೆ ತಕ್ಕಂತೆ ಪ್ರತಿಫಲವನ್ನು ಕೊಡುತ್ತಾನೆ ಆತನೊಂದಿಗೆ ನಮ್ಮನ್ನು ಕರೆದೊಯ್ಯುತ್ತಾನೆ ಅಂಥ ದೃಢವಾದ ನಂಬಿಕೆ ಹೊಂದಿರುವಂತೆ ದೇವರು ನಮಗೆ ಸಹಾಯ ಮಾಡಲಿ ಅಮೇನ್